ಮೈಸೂರಿನ ಶಾಂತಿನಗರದಲ್ಲಿ ಇವತ್ತು ಬೆಳಿಗ್ಗೆ ಸಿಸಿಬಿ ಪೊಲೀಸರು ಕಲೀಮುದ್ದೀನ್ ಅಂದರೆ ಪಿ ಎಫ್ ನ ಸಂಘಟನೆಯ ಸಕ್ರಿಯ ಕಾರ್ಯಕರ್ತರಾಗಿದ್ದಂಥ ಕಲೀಮುದ್ದೀನ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಪತ್ನಿ ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಅಮ್ಮ, ಎಷ್ಟೊತ್ತಿಗೆ ಪೊಲೀಸರು ಬಂದಿದ್ದು? ಮೂರುವರೆಗೆ ಬಂದು. ಏನು, ಎಷ್ಟು ಜನ ಬಂದಿದ್ರು? ಏನು, ಒಂದು 10-15 ಜನ ಒಳಗಡೆ ಇದ್ರು, ಹೊರಗಡೆನೂ ಸ್ವಲ್ಪ ಜನ ಇದ್ರು. ಏನು ಹೇಳಿದ್ರು ಅವರು? ಅವರು ಅದೇ, ನಾವು ಎನ್ ಐ ಇಂದ ಬಂದಿರೋದು, ನಿಮಗೆ ನಮಗೆ ನೀವು ನಿಮ್ಮ ಮನೆಯೆಲ್ಲ ಇದು ಮಾಡಬೇಕು ಅಂತ, ಬನ್ನಿ ಮಾಡಿ ಅಂತರ ಬಂದು ನಮ್ಮ ಹತ್ರ ಮೊಬೈಲ್ ಇಸ್ಕೊಂಡು ಆಮೇಲೆ ನಮಗೆ ಅಲ್ಲಿ ಅವರು ನಮ್ಮ ಯಜಮಾನರಿಗೆ ಅಲ್ಲಿ ಕುಣಿಸಿದ್ರು. ನಾನು ಅಲ್ಲಿ ಒಳಗೆ ಕುಣಿಸ್ಕೊಂಡೆ. ಆರಾಮಾಗಿ ಅವರು ಎಲ್ಲ ಇದು ಮಾಡಿದರು. ಅವ್ರಿಗೆ ಏನೂ ಸಿಕ್ಕಿಲ್ಲ. ಒಂದು ನಮ್ಮದು ಲ್ಯಾಪ್ಟಾಪು, ಅದು ನಮ್ಮ ಹುಡುಗ ಕಂಪ್ನಿದು ಮಾಡಿಕೊಂಡಿರೋದು, ಅದು ಲ್ಯಾಪ್ಟಾಪು, 3 ಫೋನ್ ಎತ್ಕೊಂಡು ಹೋಗಿದ್ರು, ಒಂದು 2-3 ಪುಸ್ತಕ, ಏನೂ ಇಲ್ಲ. ಏನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಹೇಳಿದ್ರು ನಮ್ಮ ಯಜಮಾನರು, ಯಾಕೆ ಇಲ್ಲೇ ಏನು ಹೇಳಿ ಅಂತ. ಇಲ್ಲ, ನಿಮಗೆ ಸಿಸಿಬಿಗೆ ನಡೀರಿ, ಒಂದೆರಡು ಗಂಟೆ ಇನ್ಕ್ವೈರಿ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಿದರು. ಹ್ಞೂ, ಆಯಿತು, ನಡೀರಿ ಅಂತ ಅವರು ಏನು ಖುಷಿಯಾಗಿ ಹೋದರು. ಅವ್ರಿಗೆ ಏನು ಕೆಟ್ಟ ಕೆಲಸ ಮಾಡಿಲ್ಲ, ಅವರು ಏನು ಯಾರಿಗೆ ಯಾರ್ದು ತಲೆ ಹೊಡೆದಿಲ್ಲ. ಯಾಕೆ ಭಯ? ಆರಾಮಾಗಿ ಹೋದರು ಅವರು. ನಾನು ಸ್ವಲ್ಪ ಭಯ ಪಟ್ಟೆ. ಏನು ನೀವು ಭಯ ಪಟ್ಕೋಬೇಡಿ, ನಾನು ಆರಾಮಾಗಿ ಹೋಗ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಅಂದರೆ ಅವರ ಪ್ರಕಾರವಾಗಿ ಅಂದರೆ ಪಿ ಎಫ್ ಐ ಸಂಘಟನೆಯಲ್ಲಿದ್ದರು, ಮತ್ತು ಅಂದರೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಅನ್ನೋದು ಆರೋಪಗಳು. ಅಂದರೆ ನಿಮ್ಮ ಯಜಮಾನರು ಈ ಥರ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ರು? ಬೇರೆ ಇಲ್ಲ, ಬೇರೆ ಏನು ಮಾಡ್ತಾರೆ ಸರ್ ಅವರು, ಅವ್ರಿಗೆ ಏನು ಮಾಜ್ ಮಾಡಿಕೊಂಡು ಮನೆಯಲ್ಲಿ ಇರ್ತಾರೆ. ನಮಗೇನೆ ಒಂದು ಜೋರಾಗಿ ಮಾತಾಡಿ, ಈಗ ಗಂಟ ನಾನು ಮದುವೆ ಆಗಿ 8 ವರ್ಷ ಆಗದೆ, ನನಗೆ ಒಂದು ಜೋರಾಗಿ ಮಾತಾಡಲ್ಲ ಅಂತೆ ಒಳ್ಳೆ ಮನುಷ್ಯ. ಅವ್ರಿಗೆ ಕರ್ಕೊಂಡು ಹೋಗೋರೆಲ್ಲ ಹೇಳಿ ಈಗ ಮಾಡ್ತಾರಲ್ಲ ಕೆಟ್ಟ ಕೆಲಸ, ಅವ್ರಿಗೆಲ್ಲ ಬಿಟ್ಬಿಡ್ತಾರೆ. ನಮಗೂ ಕೆಟ್ಟ ಕೆಲಸ, ನಮಗೆ ಒಂದು ಜೋರ ಮಾತು ಹೇಳಿಲ್ಲ ಅಂತೆ ಒಳ್ಳೆ ಮನುಷ್ಯ ಅವರು. ಅವ್ರಿಗೆ ಕರ್ಕೊಂಡು ಹೋಗೋರೆ. ಏನು ಅಂದರೆ ಎಲ್ಲಿ ಮಸೀದಿಯಲ್ಲಿ ಶಿಕ್ಷಣ ಕೊಡುವಂಥ? ಮಸೀದಿಯಲ್ಲಿ ಶಿಕ್ಷಣ ಕೊಡ್ತಾರೆ, ನಮಾಜ್ ಮಾಡಿಸ್ತಾರೆ ಇಲ್ಲಿ ಅಮ್ಮಾರ್ ಮಸೀದಿಯಲ್ಲಿ, ಅವರು ಪ್ರೆಸಿಡೆಂಟ್. ಅದು ಮಾಡಿಕೊಂಡು ನಮ್ಮ ಮಕ್ಕಳು ಇದು ನಮ್ಮ ಮಕ್ಕಳು ಐತಲ್ಲ ಇಂಜಿನಿಯರ್ ಐತೆ ಅವನು ಇನ್ನೊಂದು, ಅವರು ಎಲ್ಲ ಕೊಡ್ತಾರೆ. ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಅವರು ಏನು ಮಾಡಲ್ಲ. ಹ್ಞೂ, ಏನೋ ಅದಕ್ಕೆ ಬಂದು ಕರ್ಕೊಂಡು ಹೋಗೋರೆ. ಅಂದರೆ ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಹೋಗಿದ್ದಾರೆ ಅಂತನಾ? ಅಂದರೆ ಯಾವುದೋ ದುರುದ್ದೇಶದಿಂದ ಕರ್ಕೊಂಡು? ಸುಮ್ಮನೆ ಏನು ಮಾಡಬೇಕು ಅವರು? ಇದು ಪಿ ಎಫ್ ಐ ಇದ್ರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಏನೇನೋ ಮಾಡ್ತಾರಲ್ಲ ಅದು ಮಾಡೋಕ್ಕೆ ಕೊಡಲ್ಲ, ಹಿಂದೂ ರಾಷ್ಟ್ರ ಮಾಡೋಕ್ಕೆ ಕೊಡಲ್ಲ ಅಂತ ಇವ್ರಿಗೇನೆ ಮುಚ್ಚಿಬಿಟ್ರೆ ಅಂತ ಎಲ್ಲ ಲೀಡರ್ಸ್ ಮನೇಲಿ. ಇಲ್ಲಿ ಒಂದೇ ಅಲ್ಲ, ಪೂರ್ತಿ ರಾಷ್ಟ್ರದಲ್ಲಿ ಇವತ್ತು 40 ಜಾಗ ಮಾಡಿದ್ದಾರೆ ಅಂತೆ ಅದೇ ಲೀಡರ್ಸು. ಪಿ ಎಫ್ ಐ ಭಾಳ ಸಕ್ರಿಯರಾಗಿ ಅಂದ್ರೆ ಭಾಳ ಚೆನ್ನಾಗಿ ಲೀಡರ್ ಕೆಲಸ ಮಾಡ್ತಿದ್ದು ಕಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಏನು ಅದು ಎಲ್ಲ ನಮ್ಗೆ ಏನು ಗೊತ್ತಾಗ್ತದೆ? ನಮಗೆ ಅದೆಲ್ಲ ಏನು ಸಕ್ರಿಯಾಗಿ ಮಾಡ್ತಾರೋ ಏನೋ, ಒಳ್ಳೆ ಕೆಲಸ ಮಾಡ್ತಿದ್ರು ಅದಕ್ಕೆ ಕರ್ಕೊಂಡು ಹೋಗೋರೆ, ಅದೇ ಗೊತ್ತು ನಮಗೆ. ಇದು ಸ್ಪಷ್ಟವಾಗಿ ಕಲೀಮುದ್ದೀನ್ ಅವರ ಪತ್ನಿಯವರ ಮಾತು. ನಮ್ಮ ಪತಿ ಒಳ್ಳೆಯವರು, ಅವ್ರು ಯಾವತ್ತೂ ಕೂಡ ನಮ್ಮನ್ನೇ ಜೋರಾಗಿ ಗದರಿದಂಥವರಲ್ಲ. ಅಂಥವರನ್ನು ದುರುದ್ದೇಶದಿಂದ ಕರ್ತ್ಕೊಂಡು ಹೋಗಿದ್ದಾರೆ ಎನ್ನುವಂಥದ್ದು ಅವರ ಆರೋಪ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.